ನಮಸ್ತೆ ಮೇಡಮ್. ನಮಸ್ತೆ. ತಮ್ಮ ಹೆಸರು? ಸುಧಾ. ಯಾವ ಗ್ರಾಮ ಪಂಚಾಯತಿ ಇಂದ ಆಯ್ಕೆ ಆಗಿದ್ದೀರಾ? ಕನಕನಹಳ್ಳಿ ಗ್ರಾಮ. ಬೆಂಟನಹಳ್ಳಿ ಗ್ರಾಮ ಪಂಚಾಯತಿ. ಕನಕನಹಳ್ಳಿ ಗ್ರಾಮ. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ್ ಅಂತ. ಸರ್ ತಾವ ಏನಾಗಬೇಕು ಮೇಡಂ ಗೆ? ನಾವು ಗಂಡ. ಓಕೆ ಯಜಮಾನರಾಗಬೇಕು. ಸರ್ ಇವತ್ತು ಮೇಡಂ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಮೊದಲ ಬಾರಿಗೆ ವಿಜಯ ಸಾಧಿಸಿದ್ದಾರೆ. ಎಷ್ಟು ಅಂತರದಿಂದ ಅವರು ವಿಜಯ ಸಾಧಿಸಿದ್ರು ಸರ್? ನಮಸ್ತೆ ಮೇಡಂ ಅವರಿಗೆ. ಈ ಗ್ರಾಮದಲ್ಲಿ ಅವರೊಬ್ಬರು ಒಳ್ಳೆ ವ್ಯಕ್ತಿ, ಸ್ವಲ್ಪ ಎಜುಕೇಶನ್ ಇದೆ ಅವರ, ಆದರೆ ನಮ್ಮ ಗ್ರಾಮಕ್ಕೆ ಏನೋ ಒಂದು ಒಳ್ಳೆ ಅನುಕೂಲ ಆಗಬಹುದು ಅನ್ನೋ ರೀತಿಯಿಂದ ಯಾರು ಇದಕ್ಕೆ ಸ್ಪರ್ಧೆನ ಬಂದಿಲ್ಲ, ಯಾರು ವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಹೇಗೆ ಅನಿಸ್ತಾ ಇದೆ ಸರ್ ಇವಾಗ? ಒಂದು ರೀತಿ ಸಂತೋಷ ಅನಿಸ್ತಾ ಇದೆ, ಖುಷಿ ಆಗ್ತಾ ಇದೆ. ಏನು ಬದಲಾವಣೆ ತರಬೇಕು ಅಂತ ಇದ್ದೀರಾ ತಾವು ಗ್ರಾಮದಲ್ಲಿ? ಈ ಬದಲಾವಣೆ ಅಂದರೆ ಫಸ್ಟು ಪ್ರತಿಯೊಬ್ಬ ಮನುಷ್ಯನಿಗೂ ಆರೋಗ್ಯ ಮತ್ತು ಶಿಕ್ಷಣ ಮತ್ತು ಹಳ್ಳಿಹಳ್ಳಿ ಕೊಳಚೆ ನಿರ್ಮೂಲನೆ ಆಗಬೇಕು ಅಂತ ಬಯಸ್ತೀವಿ. ಇಲ್ಲಿವರೆಗೂ ತಮ್ಮ ಗ್ರಾಮದ ಯಾವ ಸಮಸ್ಯೆಗಳನ್ನ ಜನರು ನಿಮ್ಮ ಹತ್ರ ತೋಡ್ಕೊಳ್ತಾ ಇದ್ರು? ನಮ್ಮದು ಒಂದು ಮುಳುಗಡೆ ಗ್ರಾಮವಾಗಿತ್ತು, ಹಂಗಾಗಿ ನಮ್ಮದು ಪುನರ್ವಸತಿ ಗ್ರಾಮ. ಇಲ್ಲಿ ನೀರಿಂದು ಭಾಳ ಭೀಕರವಾಗಿತ್ತು, ಆ ಸಮಸ್ಯೆನ ಹೇಳ್ತಾ ಇದ್ರು. ಅವಾಗ ಒಂದು ಇಲ್ಲಿ ನಾವೇ ಕೃತಕವಾಗಿ ಒಂದು ನೀರಿನ ವ್ಯವಸ್ಥೆಯನ್ನು ಮಾಡ್ಕೊಟ್ಟಿದ್ವಿ. ನೀವೇ ಮಾಡಿಸ್ಕೊಟ್ರೆ? ಎಷ್ಟು ಮನೆಗೆ ನೀರು ಸಪ್ಲೈ ಆಗ್ತಾ ಇದೆ? ಇದೊಂದು 150 ಮನೆಗೆ ಆಗ್ತಾ ಇದೆ. ನಿಮ್ಮ ಸ್ವಂತ ಖರ್ಚಿನಿಂದ ಮಾಡ್ಕೊಟ್ಟಿದ್ದೀರಾ ಮೇಡಮ್? ತಾವು ಇವಾಗ ಮಹಿಳೆಯಾಗಿ ಒಂದು ರಾಜಕೀಯಕ್ಕೆ ಕಾಲಿಟ್ಟಿದ್ದೀರಾ, ಸರ್ ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ರಾಜಕೀಯದಲ್ಲಿ ತಾವೇನು ಬದಲಾವಣೆ ತರಬೇಕು ಅಂತ ಇಷ್ಟಪಡ್ತಾ ಇದ್ದೀರಾ? ಊರಲ್ಲಿ ಮೊದಲು ಸ್ವಚ್ಛತೆಯನ್ನು ಕಾಪಾಡಬೇಕು, ಆಮೇಲೆ ಶಿಕ್ಷಣ, ಆರೋಗ್ಯ. ಮೊದಲು ಸ್ವಚ್ಛತೆಗೆ ಗಮನ ಕೊಡಬೇಕಂತ ಹೇಳ್ತಾ ಇದ್ದೀರಾ, ಸ್ವಚ್ಛತೆ ಬಗ್ಗೆ ಯಾವ ರೀತಿ ಗಮನ ಕೊಡೋಕ್ಕೆ ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಾ ಮೇಡಮ್? ಚರಂಡಿ ಎಲ್ಲ ನಿರ್ಮೂಲನೆ, ಅದು ನೀರು ಕೊಳಚೆ ನೀರು ಹೋಗಂಗೆ. ಈಗಲೇ ಪಂಚಾಯತಿಗೆ ನಾಲ್ಕು ಕಡೆ ಡಸ್ಟ್ಬಿನ್ ಇಟ್ಟು, ಆ ಡಸ್ಟ್ಬಿನ್ಗೆ ಎಲ್ಲರೂ ತ್ಯಾಜ್ಯ ವಸ್ತುನ ಅಲ್ಲೇ ಅವರಲ್ಲೇ ಹಾಕಬೇಕು, ಆಮೇಲೆ ಅದನ್ನ ತೆಗ್ಸೋಂಥ ವ್ಯವಸ್ಥೆನ ಯಾರು ಮಾಡ್ಬೋದು, ಇಲ್ಲ ನಾವೇ ಕೈಯಿಂದ ತೆಗ್ದಾಗಲಿ ಅದು ಮೊದಲು ಹಾಕಬೇಕು. ಸುಮಾರು ಎಷ್ಟು ವರ್ಷದಿಂದ ರಾಜಕೀಯ ಜೊತೆ ಒಡನಾಟ ಇತ್ತು ಸರ್ ತಮಗೆ? ನಾವೇನು ಹೆಚ್ಚಿಗೆ ರಾಜಕೀಯದಲ್ಲಿ ಹೋಗಿ ಯಾವ್ದು ಮೆಂಬರ್ಶಿಪ್ ಆಗಲಿ ಅವ್ರು ಪಡೆದಿಲ್ಲ, ಇದೇ ಫಸ್ಟ್. ಅದೇ ಸುಮ್ಮನೆ ಒಬ್ಬರು ಕಾರ್ಯಕರ್ತನಾಗಿ ಆರ್ಡಿನರಿ ಆಗಿ ಸುಮ್ಮನೆ ಓಡಾಡ್ತಾರೆ. ಯಾವ ಪಕ್ಷದ ಬೆಂಬಲಿತರಾಗಿ ತಾವು ಕೆಲಸ ಮಾಡ್ತಾ ಇದ್ರಿ? ದಳದಲ್ಲಿ ಒಂದು 10-15 ವರ್ಷ ಕೆಲಸ ಮಾಡ್ತಾರೆ. ಈ ಸಂಘನ ಈ ಈ ಜೆ ಡಿ ಎಸ್ ಇದನ್ನ ನೀವು ಯಾವ ರೀತಿ ಕಟ್ಟಿ ಬೆಳೆಸಬೇಕು ಅಂತ ಅನ್ಕೊಂಡಿದ್ದೀರಾ? ಜೆ ಡಿ ಎಸ್ ಪಕ್ಷ ಒಂದು ಪ್ರಾದೇಶಿಕ ಪಕ್ಷ, ಹಂಗಾಗಿದ್ರೆ ಅವರಿಗೆ ಫುಲ್ ಎಲ್ಲ ಅಧಿಕಾರದಿಂದ ಅವರು ಯಾವ ಸೆಕೆಂಡ್ ಅಲ್ಲಿ ಬೇಕಾದ್ರೂ ನಿರ್ಣಯ ಕೆಲಸಗಳನ್ನ ಅವರೇ ತೀರ್ಮಾನ ತಗೊಂಡು ಈ ರಾಜ್ಯನ ಮುಂದೋಗುವಂತ ಕೆಲಸ ಅವ್ರು ಮಾಡೋದು ಅವ್ರಿಗೆ ಸಾಧ್ಯ. ಸರ್ ನಿಮ್ಮ ಮನೆಯಲ್ಲಿ ತಂದೆ ತಾಯಿ ಯಾರು ರಾಜಕೀಯದಲ್ಲಿದ್ದೀರಾ ಅಥವಾ ಪ್ರಥಮವಾಗಿ ನೀವೇನ ಎಂಟ್ರಿ ಕೊಟ್ಟಿದ್ದು? ಇಲ್ಲ, ನಮ್ಮ ತಂದೆ ತಾಯಿಗಳೆಲ್ಲ ಭಾಳ ಬಡ ಕುಟುಂಬ, ರಾಜಕೀಯಕ್ಕೆ ಹೋದವರಲ್ಲ, ಅವರು ಮಣ್ಣು ಮುಟ್ಟಿ ಕೆಲಸ ಮಾಡಿ ಜೀವನವನ್ನ ಭಾಳ. ವೃತ್ತಿ ಏನು ಮಾಡ್ಕೊಂಡಿದ್ದೀರಾ ಸರ್ ತಾವು? ವ್ಯವಸಾಯ. ವ್ಯವಸಾಯ ಮಾಡ್ತಾ ಇದ್ದೀರಾ. ಈಗ ರೈತರ ಬಗ್ಗೆ ನಿಮಗೆ ಗೊತ್ತಿದೆ, ಪೇಪರ್ನಲ್ಲಿ ಟಿವಿನಲ್ಲೆಲ್ಲ ನಾವು ನೋಡ್ತಾ ಇದ್ದೀವಿ, ಈ ರೈತರ ಆತ್ಮಹತ್ಯೆ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್? ರೈತರ ಆತ್ಮಹತ್ಯೆ ಅಂದರೆ ಅದೇ, ಕೆಲವು ಸಲ ನಾವು ದುಡ್ಡನ್ನ ಎಲ್ಲ ಗುಡ್ಡೆ ಹಾಕೊಂಡು ಪ್ಲ್ಯಾನ್ ಮಾಡಿ ನಾವು ಬೆಳೆ ಮಾಡಿರ್ತೀವಿ, ಆ ಹವಾಮಾನ ವೈಪರೀತ್ಯದಿಂದ ಅದು ನಮಗೆ ಹೆಂಗಾದ್ರೂ ಮಾಡಿ ಅದು ಕೈ ಕೊಟ್ಟೇ ಕೊಡುತ್ತೆ, ಇಲ್ಲ ಜಾಸ್ತಿ ಮಳೆ ಆಗುತ್ತೆ ಇಲ್ಲ ಕಡಿಮೆ ಮಳೆ ಆಗುತ್ತೆ ಅಂತ ಸಂದರ್ಭದಲ್ಲಿ ನಾವು ವೀಕ್ ಆಗ್ತೀವಿ, ಮತ್ತೆ ಮಾರುಕಟ್ಟೆ ಬೆಲೆ ಕುಸಿಯುತ್ತೆ. ಅವ್ರಿಗೆ ಹೇಗೆ ಧೈರ್ಯ ತುಂಬಕ್ಕೆ ತಾವು ಇಷ್ಟಪಡ್ತೀರಾ? ಧೈರ್ಯ ತುಂಬಕ್ಕೆ ಸಾಧಾರಣವಾಗಿ ಸರ್ಕಾರವೇ ಇದಕ್ಕೆ ಕೈ ಹಾಕಬೇಕು, ಮೇಲು ಮಟ್ಟದ ಕೆಲಸ ಮಾಡಿದ ಮಾತ್ರ ಸಾಧ್ಯ ಆಗುತ್ತೆ, ಅಥವಾ ಮಾರುಕಟ್ಟೆ ಬೆಲೆ ನಿಯಂತ್ರಣ ಮಾಡಬೇಕು ಅವರು ಕರೆಕ್ಟ್. ಅವಾಗ ರೈತರ ಆತ್ಮಹತ್ಯೆಗೆ ಕಡಿವಾಣ ಹಾಕ್ಬೋದು ಅಂತ ಬೆಳೆದಿದ್ದ ಬೆಲೆ ಪೈರಿಗೆ ಕರೆಕ್ಟ್ ಆದ ಬೆಲೆ ಸಿಕ್ಕಿದ್ರೆ ಮಾತ್ರ ರೈತ ಸ್ವಲ್ಪ ತೃಪ್ತಿ ಆಗ್ತಾನೆ, ಇಲ್ಲದಿದ್ರೆ ಅದು ಅತಂತ್ರ ಯಾವತ್ತೂ ಇದ್ದಿದ್ದೆ. ಇವತ್ತು ಮೇಡಮ್ ರಾಜಕೀಯಕ್ಕೆ ಬರಬೇಕಂತಂದ್ರೆ ಒಂದು ಏನು ಮೆಂಬರ್ ಇರ್ತಾರೆ ಅವ್ರಿಗೆ ವಿದ್ಯಾರ್ಹತೆ ಬೇಕು ಅಂತ ಹೇಳ್ತೀರಾ ಅಥವಾ ಬೇಡ ಅಂತ ಹೇಳ್ತೀರಾ? ಯಾಕೆ ಬೇಕು ಅಂತ ಹೇಳ್ತೀರಾ? ಯಾವುದೇ ಅದು ಒಂದು ಕೆಲಸ ಮಾಡಬೇಕಾದ್ರೆ ಓದಿ ಅದನ್ನ ತಿಳುವಳಿಕೆಯಿಂದ ಮಾಡಬಹುದು, ಓದಿಲ್ಲದೇ ಮಾಡಕ್ಕೆ ಹೋದ್ರೆ ಬರೋದಿಲ್ಲ ಅದು, ಆದ್ರಿಂದ ವಿದ್ಯಾರ್ಹತೆ ಬೇಕು. ಸಾಮಾನ್ಯವಾಗಿ ಎಷ್ಟು ವಿದ್ಯಾರ್ಹತೆ ಇದ್ರೆ ಸಾಕು ಅಂತ ಅನ್ಕೊಂಡಿದ್ದೀರಾ? ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಒಂದು SLC ಕನಿಷ್ಠ ಅಂದ್ರೆ ಅಷ್ಟು ಪಾಸ್ ಆಗಿರ್ಲೇಬೇಕು, ಅದಕ್ಕಿಂತ ಕಡಿಮೆ ತಗೊಂಡು ಅದು ಯೋಜನೆ ಆಗದೇ ಇಲ್ಲ. ಯಾಕೆಂದ್ರೆ ಇದೊಂದು ರೆಜುಲೇಷನ್ ಪಾಸ್ ಮಾಡೋದು ಒಂದು ಕಮಿಟಿ ಅಂದ್ರೆ ಗೊತ್ತಿರೋದಿಲ್ಲ ಮೇಡಮ್ ಅವರೇ, ಹಂಗಾಗಿ ಒಂದು SLC ಪಾಸ್ ಆಗಿರ್ಬೇಕು. ಮೇಡಮ್ ಇವಾಗ ರಾಜಕೀಯಕ್ಕೆ ಹೆಣ್ಮಕ್ಳು ಸರಿ ಸಮಾನವಾಗಿ ಬರ್ತಾ ಇದ್ದಾರೆ, 50% ಆದ್ಯತೆ ಕೊಟ್ಟಿದ್ದಾರೆ. ಈ ಮಹಿಳೆಯರು ರಾಜಕೀಯಕ್ಕೆ ಬರೋದ್ರಿಂದ ಅವರು ರಾಜಕೀಯದಲ್ಲಿ ಹೇಗಿರ್ಬೇಕು ಅಂತ ನೀವು ಇಷ್ಟಪಡ್ತೀರಾ?